ಹಾಯ್ ಎಲ್ರಿಗೂ ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ನಳಿನಾಕ್ಷಿ ಹೊಯ್ಸಳ ಸಿನಿಮಾ ಸೆಟ್ ಗೆ ಸ್ಯಾಂಡಲ್ವುಡ್ ಪದ್ಮಾವತಿ ಎಸ್ ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ಸಿನಿಮಾ ರಂಗದ ಕೆಲಸಗಳಲ್ಲಿ ಬ್ಯುಸಿ ಆಗಿರುವುದು ಮಾತ್ರ ಅಲ್ಲ ಸಿನಿಮಾ ಮಂದಿಗೆ ಆಗಾಗ ಸರ್ಪ್ರೈಸ್ ಕೂಡ ಕೊಡ್ತಾ ಇರ್ತಾರೆ ಇದೀಗ ಅಂತದೊಂದು ಘಟನೆ ಸ್ಯಾಂಡಲ್ವುಡ್ ನಲ್ಲಿ ನಡೆದಿದ್ದು ಡಾಲಿ ಧನಂಜಯ್ ನಟನೆಯ ಹೊಯ್ಸಳ ಸಿನಿಮಾ ಸೆಟ್ ಗೆ ದಿಢೀರ್ ಅಂತ ರಮ್ಯಾ ಭೇಟಿ ಕೊಟ್ಟಿದ್ದಾರೆ ಹೌದು ನಟಿ ರಮ್ಯಾ ಇತ್ತೀಚೆಗೆ ಹೆಚ್ಚಾಗಿ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿರ್ತಾರೆ ಜೊತೆಗೆ ಸಿನಿಮಾ ಮಂದಿಗೆ ಸಂಬಂಧಿಸಿದಂತಹ ಹಲವು ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗ್ತಿದ್ದಾರೆ ಈ ಮೂಲಕ ರಮ್ಯಾ ಮತ್ತೆ ಸುದ್ದಿ ಕೂಡ ಆಗ್ತಿದ್ದು ಮತ್ತೆ ರಮ್ಯಾ ಮುಂದಿನ ಯಾವ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ ನಟಿಸ್ತಾರೆ ಅನ್ನುವಂತಹ ಕುತೂಹಲ ಅಭಿಮಾನಿಗಳಿಗೆ ಸಾಮಾನ್ಯವಾಗಿ ಕುತೂಹಲ ಮೂಡಿಸಿದೆ ಇದೀಗ ಚಿತ್ರದ ಶೂಟಿಂಗ್ ಸ್ಥಳಕ್ಕೆ ಸ್ವತಃ ರಮ್ಯಾ ಅವರೇ ಭೇಟಿ ಕೊಟ್ಟು ಸುದ್ದಿಯಾಗಿದ್ದಾರೆ ಡಾಲಿ ಧನಂಜಯ್ ಅಭಿನಯದ ಮುಂದಿನ ಸಿನಿಮಾ ಹೊಯ್ಸಳ ಶೂಟಿಂಗ್ ಗೆ ರಮ್ಯಾ ಭೇಟಿ ಕೊಟ್ಟಿದ್ದಾರೆ ಡಾಲಿ ಧನಂಜಯ್ ಈ ಚಿತ್ರದಲ್ಲಿ ಕಾಕಿ ತೊಟ್ಟು ಪೊಲೀಸ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಈಗಾಗಲೇ ಚಿತ್ರದ ಟೈಟಲ್ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು ಸಿನಿಮಾದ ಶೂಟಿಂಗ್ ಇತ್ತೀಚೆಗಷ್ಟೇ ಶುರುವಾಗಿದೆ ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ಒಂದು ಹಂತದ ಶೂಟಿಂಗ್ ಮಾಡಿ ಮುಗಿಸಿದೆ ಚಿತ್ರದಂಡ ಸದ್ಯ ಭರ್ಜರಿಯಾಗಿ ಶೂಟಿಂಗ್ ನಡೆಯುತ್ತಿದ್ದು ಸದ್ಯದಲ್ಲಿಯೇ ಸಿನಿಮಾದ ಮುಂದಿನ ಅಪ್ಡೇಟ್ ಕೂಡ ಹೊರಬೀಳಲಿದೆ ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಹೊಯ್ಸಳ ಚಿತ್ರತಂಡದ ಜೊತೆಗೆ ನಟಿ ರಮ್ಯಾ ಹೆಸರು ಕೇಳಿ ಬರ್ತಿದೆ ಹಾಗಂತ ರಮ್ಯಾ ಹೊಯ್ಸಳ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಅನ್ನುವಂತಹ ಕುತೂಹಲ ಕೂಡ ಮೂಡಬಹುದು ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಹೊಯ್ಸಳ ಶೂಟಿಂಗ್ ಸ್ಪಾಟ್ ಗೆ ರಮ್ಯಾ ಭೇಟಿ ಕೊಟ್ಟಿರುವಂತಹ ವಿಡಿಯೋಗಳೇ ಹರಿದಾಡ್ತಾ ಇದೆ ಹೊಯ್ಸಳ ಶೂಟಿಂಗ್ ನಡೆಯುತ್ತಿದ್ದ ವೇಳೆ ಚಿತ್ರೀಕರಣದ ಸ್ಥಳಕ್ಕೆ ರಮ್ಯಾ ಭೇಟಿ ಕೊಟ್ಟಿದ್ದಾರೆ ಮೋಹಕ ತಾರೆ ಭೇಟಿಯಿಂದಾಗಿ ಇಡೀ ಚಿತ್ರತಂಡ ಖುಷಿಯಲ್ಲಿ ತೇಲಾಡ್ತಿದೆ ಈ ವೇಳೆ ಚಿತ್ರದ ನಾಯಕ ನಟ ಧನಂಜಯ್ ನಟಿ ಅಮೃತ ಅಯ್ಯಂಗಾರ್ ಹಾಗೂ ನಿರ್ಮಾಪಕ ಕೆಆರ್ಸಿ ಸ್ಟುಡಿಯೋದ ಕಾರ್ತಿಕ್ ಸೇರಿದಂತೆ ಇಡೀ ಚಿತ್ರತಂಡ ಹಾಜರಿತ್ತು ಕೆಲ ಹೊತ್ತು ರಮ್ಯಾ ಶೂಟಿಂಗ್ ನಲ್ಲಿ ಕಾಲ ಕಳೆದು ಒಂದಷ್ಟು ಚಿತ್ರದ ತುಣುಕುಗಳನ್ನು ಕೂಡ ಕಣ್ತುಂಬಿಕೊಂಡು ಹಿಂದಿರುಗಿದ್ದಾರೆ ಹೊಯ್ಸಲ ಚಿತ್ರತಂಡದ ಜೊತೆಗೆ ಮಾತನಾಡಿದಂತಹ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದು ಟ್ವಿಟರ್ ಮೂಲಕ ಡಾಲಿ ಧನಂಜಯ್ ಕೂಡ ರಮ್ಯಾಗೆ ಧನ್ಯವಾದ ತಿಳಿಸಿದ್ದಾರೆ ಇನ್ನು ನಟಿ ಅಮೃತ ಅಯ್ಯಂಗಾರ್ ಕೂಡ ಈ ವಿಡಿಯೋವನ್ನ ಹಂಚಿಕೊಂಡಿದ್ದು ಸಾಕಷ್ಟು ಜನ ಈ ವಿಡಿಯೋಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನೂ ನಟಿ ರಮ್ಯಾ ಎಲ್ಲೇ ಕಾಣಿಸಿಕೊಂಡ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿದ್ರೂ ಕೂಡ ಅವರ ಬಗ್ಗೆ ಕುತೂಹಲ ಮೂಡುವುದು ಒಂದೇ ಪ್ರಶ್ನೆ ಅಭಿಮಾನಿಗಳು ಕೇಳುವುದು ಅದೊಂದೇ ಪ್ರಶ್ನೆ ರಮ್ಯಾ ಕಮ್ ಬ್ಯಾಕ್ ಯಾವಾಗ ಮುಂದಿನ ಸಿನಿಮಾ ಯಾವುದು ಯಾವ ಚಿತ್ರದ ಮೂಲಕ ಮತ್ತೆ ಬೆಳ್ಳಿ ತೆರೆಗೆ ಬರ್ತಾರೆ ಅನ್ನುವಂತಹ ಪ್ರಶ್ನೆ ರಮ್ಯಾ ಅವರಿಗೆ ಸದಾ ಎದುರಾಗ್ತಿದೆ ಅವರೇ ಹೇಳ್ಕೊಂಡಂತೆ ರಮ್ಯಾ ಒಂದಷ್ಟು ಸಿನಿಮಾಗಳ ಕಥೆಗಳನ್ನ ಕೇಳ್ತಿದ್ದಾರೆ ಅವರಿಗೆ ಇಷ್ಟವಾದ ಕಥೆಯನ್ನ ಒಪ್ಪಿ ಸಿನಿಮಾ ಕೂಡ ಮಾಡ್ತಾರಂತೆ ಆದರೆ ಸದ್ಯಕ್ಕೆ ಅದಕ್ಕಿನ್ನೂ ಕಾಲ ಕೂಡಿ ಬಂದಿಲ್ಲ ರಮ್ಯಾ ಯಾವ ಸಿನಿಮಾದಲ್ಲಿ ಮತ್ತೆ ಬೆಳ್ಳಿ ತೆರೆ ಮೇಲೆ ಕಾಣ್ತಾರೆ ಅನ್ನುವುದನ್ನ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ ಆದ್ರೂ ರಮ್ಯಾ ರೀ ಎಂಟ್ರಿ ಪಕ್ಕ ಅಂತ ಅಭಿಮಾನಿಗಳಂತೂ